ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡ ಸಿ ಇಒ ಮಾತಾಡ್ತಾ ಇದ್ದೀನಿ. ನೀವು ನನ್ನ ಹಿಂದಿನ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗಿರ್ಬೋದು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟ್ನ ಪ್ಯಾಸಿವ್ ಇನ್ಕಮ್ ಆಗಿ ಹೇಗೆ ತಗೋಬೋದು, ಸ್ಟಾಕ್ ಮಾರ್ಕೆಟ್ ಒಂದು ಜೂಜ ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿರೋ ರಿಸ್ಕ್ ಫ್ಯಾಕ್ಟರ್ಸ್ಗಳೇನು, ಇದೆಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನಾನು ಡೀಟೇಲಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ನೀವು ಪ್ಯಾಸಿವ್ ಆಗಿ ಇನ್ವೆಸ್ಟ್ ಮಾಡ್ಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟು ಪ್ಯಾಸಿವ್ ಇನ್ಕಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ನಮ್ಮ ಜಾಬಲ್ಲಿ ಎರಡು ಥರ ಕೆಲಸಗಳು ಬರುತ್ತೆ, ಒಂದು ಆ್ಯಕ್ಟಿವ್ ಜಾಬ್, ಇನ್ನೊಂದು ಪ್ಯಾಸಿವ್ ಜಾಬ್. ಆ್ಯಕ್ಟಿವ್ ಜಾಬ್ ಅಂತ ಹೇಳಿದರೆ ನಮ್ಮ ಇನ್ವಾಲ್ವ್ಮೆಂಟ್ ಅದರಲ್ಲಿರುತ್ತೆ, ಅದು ನಮ್ಮ ಆ್ಯಕ್ಟಿವ್ ಜಾಬ್. ಸಪೋಸ್ ಯಾರೋ ಒಬ್ಬರು ಟೀಚರ್ ಇರ್ತಾರೆ ಅಂತ ಅಂದ್ಕೊಳ್ಳಿ, ಅವ್ರದ್ದು 9 to 5 ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಕೂಲ್ಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು ಅಂತ ಇರುತ್ತೆ, ಅದು ಅವರ ಆ್ಯಕ್ಟಿವ್ ಜಾಬ್. ಅದಕ್ಕೆ ಅವ್ರಿಗೆ ತಕ್ಕನಾದ ಸ್ಯಾಲ್ರಿ ಸಿಗ್ತಾ ಇರುತ್ತೆ. ಈಗ 10 to 5 ಹೋಗ್ತಾರೆ ಅಂತ ಅಂದ್ಕೊಂಡ್ರೆ ಬಿಫೋರ್ 10 ಗಂಟೆ ಆಫ್ಟರ್ 5 ಗಂಟೆ ಅವ್ರೇನು ಮಾಡ್ತಾರೆ, ಅವರ ಇನ್ವಾಲ್ವ್ಮೆಂಟ್ ತುಂಬ ಇಲ್ಲದೇ ಮಾಡೋ ಅಂಥ ಕೆಲಸಗಳಿಗೆ ಪ್ಯಾಸಿವ್ ಜಾಬ್ ಅಂತ ಹೇಳ್ತೀವಿ. ಈ ಪ್ಯಾಸಿವ್ ಜಾಬಿಂದನೂ ನಾವು ಆದಷ್ಟು ದುಡ್ಡನ್ನ ಕಮಾಯಿಸ್ಬೋದು. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪ್ಯಾಸಿವ್ ಇನ್ಕಮ್ ಅಂದರೆ ಪರ್ಟಿಕ್ಯುಲರಾಗಿ ಇಂಥದ್ದೇ ಮಾಡಬೇಕು ಅಂಥದ್ದೇ ಮಾಡಬೇಕು ಅಂತೇನಿಲ್ಲ, ಅದರಲ್ಲಿ ನಿಮ್ಮ ಇಂಟ್ರೆಸ್ಟು. ಕೆಲವೊಬ್ರಿಗೆ ಡ್ರಾಯಿಂಗು, ಕೆಲವೊಬ್ರಿಗೆ ಫೋಟೋಗ್ರಫಿ, ಕೆಲವೊಬ್ರಿಗೆ ಟೀಚಿಂಗ್ ಇಷ್ಟ ಆಗ್ಬೋದು. ಅದೇ ಥರ ಪ್ಯಾಸಿವ್ ಸ್ಟಾಕ್ ಮಾರ್ಕೆಟ್ ಕೆಲವೊಬ್ಬರು ಪ್ಯಾಸಿವ್ ಆಗೂ ತೊಗೋಬೋದು. ಸೊ ಇಂಥ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ನನ್ನ ಹಿಂದಿನ ವಿಡಿಯೋ ನೋಡಿದರೆ ಅದರಲ್ಲಿ ನಿಮಗೆ ಗೊತ್ತಿರ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟರ್ಸ್ ಮತ್ತು ಟ್ರೇಡರ್ಸ್ ಅಂತ ಬರ್ತಾರೆ. ಈ ಇನ್ವೆಸ್ಟರ್ಸ್ ಯಾರಪ್ಪ ಅಂತೇಳಿದರೆ ನೀವೆಲ್ಲರೂ ಕೇಳಿರ್ಬೋದು, ವಾರನ್ ಬಫೆಟ್ ಅಂತೇಳಿ. ವಾರನ್ ಬಫೆಟ್ ಇವರು ಒಬ್ಬರು ಇನ್ವೆಸ್ಟರ್ಸ್. ಇವರು ಇನ್ವೆಸ್ಟರ್ಸ್ ಅಂದರೆ ಏನಪ್ಪ ಅಂತೇಳಿದರೆ, ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟು ಅದನ್ನು ತುಂಬ ದಿನಗಟ್ಟಲೆ ಬಿಡೋದು, ಲೈಕ್ ಒಂದು 10 ವರ್ಷ 20 ವರ್ಷ ಅಥವಾ ಲೈಫ್ ಟೈಮ್ ಅದರಲ್ಲೇ ಇನ್ವೆಸ್ಟ್ ಮಾಡಿ ಬಿಟ್ಬಿಡೋದು. ಈಗ ಇನ್ವೆಸ್ಟ್ ಮಾಡೋದ್ರಿಂದ ನಮಗೇನಪ್ಪ ಲಾಭ, ಇವತ್ತಿದ್ದು 100 ರೂಪಾಯಿ ಶೇರು 110 ರೂಪಾಯಿ ಹೋಗುತ್ತೆ, ನಾವು ಅದನ್ನು ಮಾರಿದಾಗ 10 ರೂಪಾಯಿ ಲಾಭ ಬರುತ್ತೆ, ಅವಾಗ ಹೆಂಗೋ ನಮಗೆ 10 ರೂಪಾಯಿ ಲಾಭ ಅಂತ ಹೇಳ್ಕೊಬೋದು. ಬಟ್ ಇನ್ವೆಸ್ಟರ್ಸ್ ಅಂತ ಇದ್ದಾಗ 100 ರೂಪಾಯಿ ಶೇರ್ನ 1 ವರ್ಷದಲ್ಲಿ 10 ರೂಪಾಯಿ ಆಗುತ್ತೆ ಅಂದರೆ ನಿಮ್ಮ ಲೈಫ್ ಟೈಮಲ್ಲಿ ಅದು 1000 ರೂಪಾಯಿ ತನಕನೂ ರೀಚ್ ಆಗ್ಬೋದು. ಇದಕ್ಕೆ ನಿಮಗೆ ಏನಪ್ಪ ಬೆನಿಫಿಟ್ಸ್ ನೀವು ಇನ್ವೆಸ್ಟರ್ಸ್ ಆದರೆ ಅಂತ ಹೇಳಿದರೆ, ನಿಮಗೆ ಇದರಲ್ಲಿ ಪ್ರತಿ ವರ್ಷವೂ ಡಿವಿಡೆಂಡ್ಸ್ ಅಂತ ಸಿಗುತ್ತೆ. ಡಿವಿಡೆಂಡ್ಸ್, ಈ ಡಿವಿಡೆಂಡ್ಸ್ ಬಂದುಬಿಟ್ಟು ಡಿಪೆಂಡ್ಸ್ ಕಂಪ್ನಿಗಳ ಮೇಲೆ ಡಿಪೆಂಡ್ಸ್. ಇದು ಲೈಕ್ ನಿಮಗೆ 1% ಸಿಗ್ಬೋದು ಅಥವಾ 2, 5, 10, 15% ತನಕನೂ ಸಿಗ್ಬೋದು. ಇದು ಡಿಪೆಂಡ್ಸ್ ಆನ್ ಕಂಪ್ನೀಸ್. ಇದೇ ಥರ ಎಲ್ಲ ಕಂಪ್ನೀಸು ನಿಮಗೆ ಡಿವಿಡೆಂಡ್ಸ್ ಕೊಡಲೇಬೇಕು ಅಂತೇನಿಲ್ಲ, ಅದು ಕಂಪ್ನಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ನಿಮಗೆ ಇದರಿಂದ ಇನ್ನೂ ಒಂದು ಲಾಭ ಏನಪ್ಪ ಅಂತೇಳಿದರೆ, ನೀವು ಕಂಪ್ನಿಗೆ ಡೈರೆಕ್ಟಾಗಿ ಪಾರ್ಟ್ನರ್ ಆಗ್ತೀರ. ನೀವು ಒಂದು ಶೇರ್ ಖರೀದಿ ಮಾಡಿದ್ರೂ ನೀವು ಆ ಕಂಪ್ನಿಯ ಪಾರ್ಟ್ನರ್ ಆಗಿ ಹೋಗ್ತೀರ. ಅದು ನಿಮಗೆ ಎಷ್ಟೋ ಪಾರ್ಟ್ನರ್ಶಿಪ್ದು ಎಷ್ಟೋ 0000 ಎಷ್ಟೋ ಜೀರೋಸ್ ಹೋಗ್ಬಿಟ್ಟು ನಿಮ್ಮ 1% ಪಾರ್ಟ್ನರ್ಶಿಪ್ ಆ ಕಂಪ್ನಿ ಮೇಲೆ ಇರ್ಬೋದು. ಇದು ಒಂದು ಬೆನಿಫಿಟ್ಸ್ ನೀವು ಇನ್ವೆಸ್ಟರ್ಸ್ ಆದರೆ. ಇದೇ ಥರ ಇನ್ನೊಂದು ಟ್ರೇಡರ್ಸ್ ಅಂತ ಬರ್ತಾರೆ. ಈ ಟ್ರೇಡರ್ಸ್ ಅಂದರೆ ಹೆಂಗಪ್ಪ ಅಂತೇಳಿದರೆ, ಇಂಟ್ರಾಡೇ ಅಂತ, ಇಂಟ್ರಾಡೇ ಮತ್ತು ಸ್ವಿಂಗ್ ಟ್ರೇಡಿಂಗ್ ಎರಡು ಮಾಡ್ತಾರೆ. ಇಂಟ್ರಾಡೇ ಅಂತ ಹೇಳಿದರೆ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿ ಸಂಜೆ 4 ಗಂಟೆಗೆ ಮುಗಿಯುತ್ತೆ. ಅಂದರೆ ಇವತ್ತಿಂದು ಒಂದಷ್ಟು ಶೇರ್ ತೊಗೊಳ್ಳೋದು, 100 ರೂಪಾಯಿ ಶೇರ್ ತೊಗೊಂಡು ಅದನ್ನು 110 ರೂಪಾಯಿ ಮಾಡಿ 10 ರೂಪಾಯಿ ಲಾಭ ನನಗೆ ಸಾಕಪ್ಪ ಅಂತ ಹೇಳಿಬಿಟ್ಟು ಮಾಡೋ ಅಂಥ ಟ್ರೇಡಿಂಗಿಗೆ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳ್ತೀವಿ. ಇದೇ ಥರ ಸ್ವಿಂಗ್ ಟ್ರೇಡರ್ಸ್ ಅಂತಲೂ ಬರ್ತಾರೆ. ಈ ಸ್ವಿಂಗ್ ಟ್ರೇಡರ್ಸ್ ಹೆಂಗಪ್ಪ ಅಂತೇಳಿದರೆ, ಇವತ್ತು 100 ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ, ಇದೇನಾದರೂ ನಿಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಟರಿ ಆಗಿ ರಿಸಲ್ಟ್ಸ್ ಕೊಡದೇ ಇದ್ದರೆ ಇದನ್ನು ನೆಕ್ಸ್ಟ್ ಡೇಗೂ ಇಟ್ಕೊತಾರೆ. ನೆಕ್ಸ್ಟ್ ಡೇ ಬಂದುಬಿಟ್ಟು ಇದು 95 ಆಗುತ್ತೆ ಅಂತ ಅಂದ್ಕೊಳ್ಳಿ, ಇದು ಸ್ಯಾಟಿಸ್ಫ್ಯಾಕ್ಟರಿ ಆಗಲ್ಲ, ತಿರ್ಗಾ ಇನ್ನು ಇಟ್ಕೊತಾರೆ.
105 ರೂಪಾಯಿ 103 ರೂಪಾಯಿ ಆಗುತ್ತೆ. ತಿರ್ಗಾ ಇದೇ ಥರ ಬಂದಾಗ ಅವರಿಗೆ ಯಾವತ್ತು ಲಾಭ ಸಾಕು ಅಂತ ಅನಿಸುತ್ತೋ ಅಲ್ಲಿ ತನಕ ಅವರು ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂತ ಹೋಗ್ತಾ ಇರ್ತಾರೆ ಸ್ವಿಂಗ್ ಟ್ರೇಡರ್ಸ್. ಬೇಕಿದ್ರೆ ಇವರು ಒನ್ ಡೇ ಅಂತ ಟ್ರೇಡ್ ಮಾಡ್ಬೋದು, ಇಲ್ಲಾಂದರೆ ಒನ್ ವೀಕ್ ತನಕ ಇಟ್ಕೋಬೋದು, ಅಥವಾ ಮ್ಯಾಕ್ಸ್ ಅಂದರೆ 1 ಮಂತ್. ಇಷ್ಟರೊಳಗಡೆ ಇವ್ರಿಗೆ ಲಾಭ ಬಂತು ಅಂತ ಅನಿಸಿದರೆ ಅವ್ರು ಯಾವಾಗ ಬೇಕಾದ್ರೂ ಅವ್ರ ಶೇರ್ನ ಬಿಟ್ಕೊಟ್ಬಿಡ್ಬೋದು. ಇದರಿಂದ ನಿಮಗೇನಪ್ಪ ಲಾಭ ಅಂತ ಹೇಳಿದರೆ ನಿಮಗೇನು ಪ್ರಾಫಿಟ್ ಬರುತ್ತೋ ಅದೇ ಲಾಭ ನಿಮಗೆ. ಇದರಲ್ಲಿ ನಿಮ್ಮ ಡಿಪೆಂಡ್ಸ್, 10% ಲಾಭ ಇಟ್ಕೊತೀರ ನಿಮಗೆ ಇದರಲ್ಲಿ 2%ಇಂದ ಮ್ಯಾಕ್ಸಿಮಮ್ ಅಂದರೆ 30-50% ತನಕನೂ ಲಾಭ ಬರ್ಬೋದು. ಡಿಪೆಂಡ್ಸ್ ಆನ್ ದ ಕಂಪನೀಸ್, ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಇದೆ ಎಲ್ಲಾನು ನಿಮಗೆ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ನನ್ನ ಪ್ರೀವಿಯಸ್ ವೀಡಿಯೋನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ, ನಿಮಗೆ ಬೇಕು ಅಂದರೆ ಹೋಗಿ ನೋಡಿ ಸ್ನೇಹಿತರೆ. ಹಾಗೆ ಇಷ್ಟೊಂದೆಲ್ಲ ಹೇಳ್ತಾ ಇದೆಯಲ್ಲಪ್ಪ, ಇದರಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡೋದು ಅಂತ ಹೇಳಿ ಕೇಳ್ಬೋದು ನೀವೆಲ್ಲನೂ. ಹೆಂಗಪ್ಪ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಹೇಳಿದರೆ ಅದಕ್ಕೆ ನಮ್ಮ ರೆಗ್ಯುಲರ್ ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅದೇ ಥರ ಡಿಮ್ಯಾಟ್ ಅಕೌಂಟ್ ಅಂತ ಇರುತ್ತೆ. ಈ ಡಿಮ್ಯಾಟ್ ಅಕೌಂಟಲ್ಲಿ ನಮ್ಮ ಸ್ಟಾಕ್ಗಳು ಏನೇನು ಖರೀದಿ ಮಾಡ್ತೀವೋ ಅದೆಲ್ಲನೂ ಬರ್ತಾ ಹೋಗುತ್ತೆ. ಇದು ಒಂದು ಸ್ಟಾಕ್ ಸ್ಟೋರೇಜ್ ಥರ, ನಾವೇನೇನು ಖರೀದಿ ಮಾಡ್ತೀವಿ ಅದೆಲ್ಲ ಸ್ಟೋರ್ ಆಗೋಕ್ಕೆ. ಈ ಡಿಮ್ಯಾಟ್ ಅಕೌಂಟ್ನ ಯಾರ್ಯಾರು ಓಪನ್ ಮಾಡ್ಬೋದು, ಯಾರು ಬೇಕಾದರೂ ಓಪನ್ ಮಾಡ್ಬೋದು, ಎಲ್ಲೆಲ್ಲಿ ಓಪನ್ ಮಾಡ್ಬೋದು? ಒಂದಷ್ಟು ಬ್ಯಾಂಕ್ಸ್ಗಳು ಈ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ತವೆ. ಇದಕ್ಕೆ ಅಂತಲೇ ಬ್ರೋಕರೇಜ್ ಮೆಂಬರ್ಸ್ಗಳಿದ್ದಾರೆ, ನೀವೆಲ್ಲ ಕೇಳಿರ್ಬೋದು ತುಂಬ ಜನ. ಏಂಜಲ್ ಬ್ರೋಕಿಂಗು ಅದು ಇದು, ಮೊನ್ನೆ ಸ್ಕ್ಯಾಮ್ ಆಯಿತು ಕಾರ್ವಿ ಅಂತ, ಅವರೆಲ್ಲರೂ ಈ ಬ್ರೋಕರೇಜ್ ಮೆಂಬರ್ಸ್. ಇದ್ರ ಜೊತೆ ನಿಮಗೆ ಮೊಬೈಲ್ ಆ್ಯಪ್ಸ್ ಕೂಡ ಇದೆ. ಈ ಮೊಬೈಲ್ ಆ್ಯಪ್ಸ್ಗಳು ಯಾವುದ್ಯಾವುದಪ್ಪ ಅಂತೇಳಿದರೆ ಝೀರೋದ ಇರ್ಬೋದು, ಅಪ್ಸ್ಟ್ಯಾಕ್ ಅಂತ ಇರ್ಬೋದು. ಇದು ಡಿಪೆಂಡ್ ಆನ್ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಇದೆ ಅದರಲ್ಲಿ ನೀವು ಬೇಕಿದ್ರೆ ರಿಜಿಸ್ಟರ್ ಆಗಿಬಿಟ್ಟು ಡಿಮ್ಯಾಟ್ ಅಕೌಂಟ್ ಅಂತ ಅವ್ರ ಜೊತೆ ಮಾಡಿಬಿಟ್ಟು ಅವರ ಪ್ಲ್ಯಾಟ್ಫಾರ್ಮ್ ಮೂಲಕ ನೀವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ನೀವೇ ಎಲ್ಲರೂ ಹೇಳ್ತಾರೆ ಇದು ಒಂಥರ ಗ್ಯಾಂಬ್ಲಿಂಗ್, ಇದರಿಂದ ಏನು ದುಡ್ಡು ಬರಲ್ಲ ಅನ್ನೋ ಥರ. ಬಟ್ ನೀವು ಪರ್ಟಿಕ್ಯುಲರ್ ಯಾವುದೋ ಒಂದು ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರ ಅಂದರೆ ಅದರದ್ದು ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ನಾಲೆಡ್ಜ್ ಎರಡೂ ಇರಬೇಕು ನಿಮಗೆ. ಫಂಡಮೆಂಟಲ್ ಆ್ಯಂಡ್ ಟೆಕ್ನಿಕಲ್. ಫಂಡಮೆಂಟಲ್ ಅಂತ ಹೇಳಿದರೆ ಆ ಕಂಪ್ನಿಯ ಓನರ್, ಬಿಸ್ನೆಸ್ ಏನು, ಬಿಸ್ನೆಸ್ ಮಾಡಲ್ ಎಂಥದ್ದು, ಆ ಪ್ರೀವಿಯಸ್ ಪಾಸ್ಟ್ ಹಿಸ್ಟ್ರಿ ಏನು, ಪಾಸ್ಟ್ ಹಿಸ್ಟ್ರಿ ಬಂದುಬಿಟ್ಟು ನಿಮಗೆ 3 ಇಯರ್ಸ್ ನೋಡಬೇಕಾಗತ್ತೆ ವಿತ್ ಪೂರ್ತಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂತ ಹೇಳಿದರೆ 3 ತಿಂಗಳಿಗೊಂದ್ಸಲ ಕಂಪ್ನಿಗಳು SEBIಗೆ ಅವರ ಲಾಭ ನಷ್ಟಗಳು, ಏನಾದರೂ ಸಾಲ ಮಾಡಿದರೆ ಅದ್ರ ಇನ್ಫಾರ್ಮೇಷನ್ಸು ಅದೆಲ್ಲನೂ ಕೊಡಬೇಕು. ಅದು ಕ್ವಾರ್ಟರ್ಲಿ ರಿಸಲ್ಟ್ಸ್. ಇದೆಲ್ಲನೂ ನೋಡಿದಾಗ ನೀವು ಇನ್ವೆಸ್ಟ್ ಮಾಡಿರೋ ಕಂಪ್ನಿ ಯಾವ ಥರ ಹೋಗ್ತಿದೆ, ಎಷ್ಟು ಲಾಭ ಪಡ್ಕೊಂಡಿದೆ, ಎಷ್ಟು ನಷ್ಟ ಆಗಿದೆ, ಅಥವಾ ಸಾಲ ಏನಾದರೂ ತೊಗೊಂಡಿದೆಯಾ, ಇದೆಲ್ಲನೂ ಗೊತ್ತು ಮಾಡ್ಕೊಬೇಕು. ಇದೆಲ್ಲದರ ಜೊತೆ ಟೆಕ್ನಿಕಲ್ ಅಂತ ಬರುತ್ತೆ. ಟೆಕ್ನಿಕಲ್ ಬಂದುಬಿಟ್ಟು ಇದು ಶಾರ್ಟ್ ಟೈಮ್ ಟ್ರೇಡರ್ಸ್ ಲೈಕ್ ಇಂಟ್ರಾಡೇ ಮತ್ತು ಸ್ವಿಂಗ್ ಟ್ರೇಡರ್ಸ್. ಇಂಟ್ರಾಡೇ ಮತ್ತು ಸ್ವಿಂಗ್ ಟ್ರೇಡರ್ಸ್ ಯಾರ್ಯಾರು ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವ್ರಿಗೆ ಈ ಟೆಕ್ನಿಕಲ್ಸ್ ತುಂಬಾ ಬೇಕಾಗುತ್ತೆ. ಈ ಟೆಕ್ನಿಕಲ್ಸಲ್ಲಿ ತುಂಬ ಬರುತ್ತೆ, ತುಂಬ ಚಾರ್ಟ್ಸ್ಗಳಂತ ಬರುತ್ತೆ, ಲೈಕ್ ನೀವೆಲ್ಲ ಕೇಳಿರ್ಬೋದು ಕ್ಯಾಂಡಲ್ ಸ್ಟಿಕ್ಸ್ ಥರ ಏನೇನು. ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಆ ಟೆಕ್ನಿಕಲ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ನೀವೆಲ್ಲನೂ ಈ ವಿಡಿಯೋ ನೋಡಿಬಿಟ್ಟು ಅಂದ್ಕೊತಿರ್ಬೋದು ಇಷ್ಟೊಂದೆಲ್ಲ ಕಷ್ಟನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು,
ನಮಗೆ ಆ ಥರ ಯಾವ ನಾಲೆಡ್ಜು ಇಲ್ಲ, ಫಂಡಮೆಂಟಲ್ಸ್ ನೋಡೋಕೆ ಬರಲ್ಲ, ಟೆಕ್ನಿಕಲ್ಸ್ ನೋಡೋಕೆ ಬರಲ್ಲ, ನಾನು ಹೆಂಗೆ ಇನ್ವೆಸ್ಟ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ ನನ್ನ ಕೈಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ನೀವು ಅನ್ಕೊತಿರ್ಬೋದು. ಬಟ್ ವಿತೌಟ್ ಎನಿ ನಾಲೆಡ್ಜ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇನ್ನೂ ಒಂದು ವೇ ಇದೆ, ಆ ವೇನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿ ಕ್ಯಾನ್ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್ ವಿತೌಟ್ ಎನಿ ಪ್ರಿಯರ್ ನಾಲೆಡ್ಜ್. ಹೇಗಪ್ಪ ಅಂತೇಳಿದರೆ, ನಾವು ಮ್ಯೂಚುವಲ್ ಫಂಡ್ಸ್ನ ಸೆಲೆಕ್ಟ್ ಮಾಡ್ಬೋದು. ಈ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿದರೆ ಇದೆಲ್ಲನೂ ಒಂದು ಬಂಚ್ ಆಫ್ ಕಂಪನೀಸ್, ಒಂದಷ್ಟು ಕಂಪ್ನೀಸ್ ಇರುತ್ತೆ. ಈ ಕಂಪ್ನಿಗಳ ಮೇಲೆಲ್ಲ ಇಷ್ಟು ಪರ್ಸೆಂಟೇಜಲ್ಲಿ ನಮ್ಮ ದುಡ್ಡನ್ನ ಹೂಡಿಕೆ ಮಾಡ್ತಾ ಇರ್ತಾರೆ. ನಮ್ಮ 100% ಮನಿನ ಪ್ರತಿಯೊಂದರಲ್ಲೂ 10%, 20%, 30%, 5%, 3% ಈ ಥರ ಡಿವೈಡ್ ಮಾಡ್ಕೊಂಡಿರ್ತಾರೆ ಒಂದಷ್ಟು ಕಂಪ್ನಿಗಳಿಗೆ. ಆ ಕಂಪ್ನಿಗಳಿಗೆ ಅದೇ ಪರ್ಸೆಂಟೇಜ್ನಲ್ಲಿ ಫಂಡ್ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಆ ಫಂಡ್ ಮ್ಯಾನೇಜರ್ಸ್ ಹೂಡಿಕೆ ಮಾಡಿ ಬಂದಿದ್ದ ಲಾಭ ಏನಿರುತ್ತೆ ಅದು ನಿಮಗೆ ಸಿಗುತ್ತೆ. ಆದರೆ ಇದರಲ್ಲಿ ಏನಪ್ಪ ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿದರೆ, ನೀವು ಆ ಫಂಡ್ ಮ್ಯಾನೇಜರ್ಸ್ಗೆ ಸಮ್ ಫೀಸ್ ಅಂತ ಕೊಡಬೇಕು. ಅದೆಲ್ಲನೂ ನಾಮಿನಲ್ ಫೀಸ್ ಆಗಿ ಇರುತ್ತೆ. ಇಟ್ ಡಿಪೆಂಡ್ಸ್, ಲೈಕ್ 0.25% ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ 3% ತನಕನೂ ಫಂಡ್ ಮ್ಯಾನೇಜರ್ಸ್ ಚಾರ್ಜ್ ಮಾಡ್ತಾರೆ. ಈ ಫಂಡ್ ಮ್ಯಾನೇಜರ್ಸ್ ಡಿಪೆಂಡ್ಸ್ ಆನ್ ದ ಫಂಡ್. ಲೈಕ್ ತುಂಬ ರಿಟರ್ನ್ ಬರ್ತಾ ಇದೆ ಅಂತೇಳಿದರೆ ಆ ಫಂಡ್ ಮ್ಯಾನೇಜರ್ಸ್ ಮ್ಯಾಕ್ಸಿಮಮ್ ಚಾರ್ಜಸ್ ಮಾಡ್ಬೋದು. ಆದರೆ ಒಂದು ಏನಪ್ಪ ಬೆನಿಫಿಟ್ಸ್ ನಿಮಗೆ ಅಂತೇಳಿದರೆ, ನೀವು ಏನು ಜಾಸ್ತಿ ಯೋಚನೆ ಮಾಡೋದು ಬೇಡ. SIP ಅಂತ ಬರುತ್ತೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. SIP ಅಂತ ಹೇಳಿದರೆ, ಇದರಲ್ಲಿ ಪ್ರತಿ ತಿಂಗಳು ಜಾನ್ವರಿ, ಫೆಬ್ರವರಿ, ಇದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಅಷ್ಟೇ ಸ್ನೇಹಿತರೆ ನಾನು ಹೇಳ್ತಾ ಇರೋದು. ಈಗ ನೀವು ಜಾನ್ವರಿಯಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಜಾನ್ವರಿನಲ್ಲಿ 1,000 ಸ್ಟಾರ್ಟ್ ಮಾಡಿದ್ದೀರಾ, ಯಾವುದಾದ್ರೂ ಫಂಡ್, ಯಾವುದೋ ಒಂದು ಎಕ್ಸ್ ಫಂಡ್ ಅಂತ ಅಂದ್ಕೊಳ್ಳಿ. ಜಾನ್ವರಿಯಿಂದ ಸ್ಟಾರ್ಟ್ ಮಾಡಿ ನೀವು ಆಟೋ ಡೆಬಿಟ್ ಮಾಡಿಬಿಟ್ಟು ಫೆಬ್ರವರಿನಲ್ಲಿ 10% ಜಾಸ್ತಿ, 10% ತಿರ್ಗಾ ಇನ್ವೆಸ್ಟ್ ಆಗುತ್ತೆ. ಮಾರ್ಚ್ನಲ್ಲಿ ತಿರ್ಗಾ 1,000 ಇನ್ವೆಸ್ಟ್ ಆಗುತ್ತೆ. ಇದೇ ಥರ ಡಿಸೆಂಬರ್ ತನಕನೂ ಇನ್ವೆಸ್ಟ್ ಆಗುತ್ತೆ. ನೀವು ಬೇಕು ಅಂದರೆ ಇದನ್ನು ಎಲ್ಲಿ ತನಕ ಬೇಕಾದರೂ ಕಂಟಿನ್ಯೂ ಮಾಡ್ಬೋದು. ಬೇಕಿದ್ರೆ 2020 ಈಗ 2020 ಪೂರ್ತಿ ಮಾಡಿದ್ದೀರ, ಈಗ ನೆಕ್ಸ್ಟು 2021 ನಿಮಗೇನು ತೊಂದರೆ ಇಲ್ಲ. ನಾನು ಆರಾಮಾಗಿ 1,000 ಹಾಕ್ಕೊಂಡು ಹೋಗ್ತೀನಿ ಅಂದರೆ ಹಾಕ್ಕೊಂಡು ತೊಗೋಗ್ಬೋದು. ನಿಮಗಿದರಲ್ಲಿ CAGR ಎಷ್ಟು ಸಿಗ್ಬೋದು ಅಂತೆ, CAGR ಅಂತೇಳಿದರೆ ಕಂಪೌಂಡ್ ಆ್ಯನ್ಯುಯಲ್ ಗ್ರೋತ್ ರೇಟ್. ಇದು ನಿಮಗೆ ಮ್ಯಾಕ್ಸಿಮಮ್ ಅಂದರೆ 8%ಇಂದ 30% ತನಕ ಸಿಗ್ಬೋದು. ಇದು ಡಿಪೆಂಡ್ಸ್ ಆನ್ ದ ಫಂಡ್ ಪರ್ಟಿಕ್ಯುಲರ್. ನಮ್ಮ ಇಂಥ ಫಂಡು ಇಷ್ಟೇ ರಿಟರ್ನ್ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದನ್ನು ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡಿ ಡಿಸೈಡ್ ಮಾಡಬೇಕಾಗತ್ತೆ, ಯಾವ ಫಂಡ್ ಚೆನ್ನಾಗಿದೆ, ಯಾವ ಫಂಡ್ ಚೆನ್ನಾಗಿಲ್ಲ, ಅದೆಲ್ಲದನ್ನೂ ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ. ಇದು ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ತೀವಿ ಅದನ್ನೆಲ್ಲನೂ ನೋಡಿದ್ವಿ. ನೆಕ್ಸ್ಟು ಎಲ್ಲ ಮ್ಯೂಚುವಲ್ ಫಂಡು ತುಂಬ ಇದೆ, ಯಾವುದಾದ್ರೂ ಮ್ಯೂಚುವಲ್ ಫಂಡಲ್ಲಿ ನಾನು ಇನ್ವೆಸ್ಟ್ ಮಾಡ್ಬೋದಾ ಅಂತ ನೀವು ಕೇಳಿದರೆ ಬಿಗ್ ನೋ. ನಾನು ಹೇಳೋದೇನಪ್ಪ ಅಂತೇಳಿದರೆ, ಮ್ಯೂಚುವಲ್ ಫಂಡಲ್ಲಿ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ಎಷ್ಟೊಂದು ಒಳ್ಳೊಳ್ಳೆ ಕಂಪ್ನಿಗಳು, ಒಳ್ಳೊಳ್ಳೆ ಮ್ಯೂಚುವಲ್ ಫಂಡ್ಸ್ ಇದೆ, ಬಟ್ ಎಲ್ಲ ಮ್ಯೂಚುವಲ್ ಫಂಡ್ಸು ನಿಮಗೆ ಅದೇ ಥರ ರಿಟರ್ನ್ಸ್ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಡಿಪೆಂಡ್ಸ್ ಆನ್ ದ ಫಂಡ್ ಮ್ಯಾನೇಜರ್ಸ್, ಡಿಪೆಂಡ್ಸ್ ಆನ್ ದ ಮ್ಯೂಚುವಲ್ ಫಂಡ್ ಯಾವ್ಯಾವ ಕಂಪ್ನಿಗಳು ಇನ್ವೆಸ್ಟ್ ಮಾಡ್ತವೆ, ಯಾವ್ಯಾವ ಕಂಪ್ನಿಗಳಿಗೆ ಎಷ್ಟೆಷ್ಟು ರೇಷಿಯೋದಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅದೆಲ್ಲನೂ ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೀವೇನೇನು ಫ್ಯಾಕ್ಟರ್ಸ್ನ ಚೆಕ್ ಮಾಡಬೇಕಾಗತ್ತೆ ಅಂದರೆ, ಫಂಡ್ ಮ್ಯಾನೇಜರ್ಸ್ ಹಿಸ್ಟ್ರಿ. ಈಗ ಯಾರೋ ಒಬ್ಬರು ಇರ್ತಾರೆ ಅಂತೇಳಿದರೆ ಅವರ ಹಿಸ್ಟ್ರಿನ ಚೆಕ್ ಮಾಡಬೇಕಾಗುತ್ತೆ. ಅವ್ರು ಯಾವ್ಯಾವ ಫಂಡಲ್ಲಿ ವರ್ಕ್ ಮಾಡಿದ್ದಾರೆ, ಆ ಫಂಡನ್ನ ರಿಟರ್ನ್ ಏನು, ಯಾವ್ಯಾವ ಫಂಡಲ್ಲಿ ವರ್ಕ್ ಮಾಡಿದ್ದಾರೆ ಆ ಫಂಡ್ಸ್ನ ರಿಟರ್ನ್ಸ್ ಎಷ್ಟಿದೆ, ಹಾಗೆ ಎಷ್ಟು ಚಾರ್ಜಸ್ ಮಾಡ್ತಾರೆ, ಈ ಥರ ಎಲ್ಲನೂ ನೋಡಬೇಕಾಗತ್ತೆ. ಹಾಗೆ ಮ್ಯೂಚುವಲ್ ಫಂಡ್ನ ಹಿಸ್ಟ್ರಿ ಅಂತೇಳಿದರೆ ಪಾಸ್ಟ್ ಪರ್ಫಾರ್ಮೆನ್ಸ್.
ನೀವು ಇದರಲ್ಲಿ ಮಿನಿಮಮ್ ಅಂದರೂ 3 ಇಯರ್ಸ್ದು ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡಬೇಕಾಗತ್ತೆ. 3 ಇಯರ್ಸಲ್ಲಿ ಎಷ್ಟು ರಿಟರ್ನ್ ಕೊಟ್ಟಿದೆ ಅದು ಅಂಥೇಳಿ. ಹಾಗೆ ಎಲ್ಲದಕ್ಕಿಂತ ಒಂದು ಮುಖ್ಯವಾದ್ದು ಅಂತೇಳಿದರೆ ಎಕ್ಸ್ಪೆನ್ಸ್ ರೇಷಿಯೋ ಆ್ಯಂಡ್ ಎಕ್ಸಿಟ್ ಲೋಡ್. ಎಕ್ಸ್ಪೆನ್ಸ್ ರೇಷಿಯೋ ಅಂತೇಳಿದರೆ ಆ ನಿಮ್ಮ ಮ್ಯೂಚುವಲ್ ಫಂಡ್ನ ಮೇಂಟೈನ್ ಮಾಡೋದಕ್ಕೆ ಫಂಡ್ ಮ್ಯಾನೇಜರ್ಸ್ ಏನು ಚಾರ್ಜಸ್ ಮಾಡ್ತಾರೆ, ಫಂಡ್ ಮ್ಯಾನೇಜರ್ ಚಾರ್ಜಸ್. ನಾನು ಆಗಲೇ ಹೇಳಿದಾಗೆ ಫಂಡ್ ಮ್ಯಾನೇಜರ್ಸ್ ಎಷ್ಟು ಬೇಕಾದರೂ ಚಾರ್ಜ್ ಮಾಡ್ಬೋದು. 25 ಪೈಸೆಯಿಂದ 3 ರೂಪಾಯಿ ತನಕನೂ ಚಾರ್ಜಸ್ ಮಾಡ್ಬೋದು. ಇದು ಡಿಪೆಂಡ್ಸ್ ಆನ್ ದ ಫಂಡ್. ಹಾಗೆ ಎಕ್ಸಿಟ್ ಲೋಡ್ ಅಂತೇಳಿ, ಎಕ್ಸಿಟ್ ಲೋಡ್ ಅಂತ ಹೇಳಿದ್ರೆ ನೀವು 1 ವರ್ಷ ಇನ್ವೆಸ್ಟ್ ಮಾಡಿದ್ದೀರ, ನೀವು 1 ಇಯರ್ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ನಿಮಗೆ ಆ ಮ್ಯೂಚುವಲ್ ಫಂಡಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ, ಆ ಮ್ಯೂಚುವಲ್ ಫಂಡ್ನ ನಿಮ್ಮ ಅಕೌಂಟ್ಗೆ ಹಾಕೋತಾ ಇದ್ದೀರಾ, 1 ಇಯರಲ್ಲಿ ಎಕ್ಸಿಟ್ ಆಗ್ತಾ ಇದ್ದೀರಾ. ಇದಕ್ಕೆ ಗೌರ್ಮೆಂಟ್ ಪ್ರಕಾರ ನೀವು ಸಮ್ ಟ್ಯಾಕ್ಸಸ್ ಅಂತ ಇರುತ್ತೆ, ಆ ಟ್ಯಾಕ್ಸ್ ಲೆವರೇಜಸ್ 1 ಲ್ಯಾಕ್ ತನಕ ಬಿಟ್ಕೊಬೋದು. ನಿಮ್ಮ 1 ಲ್ಯಾಕ್ ತನಕ ಎಕ್ಸೆಂಪ್ಷನ್ಸ್ ಇದೆ. 1 ಲ್ಯಾಕ್ಗಿನ್ನ ಜಾಸ್ತಿ ಏನು ಪ್ರಾಫಿಟ್ ಬರುತ್ತೋ ಇದಕ್ಕೆ LTCG ಅಂತ ಟ್ಯಾಕ್ಸ್ ಹಾಕ್ತಾರೆ. ಇದು ಬಂದುಬಿಟ್ಟು 10%. ನಿಮಗೆ 100 ರೂಪಾಯಿ ಲಾಭ ಅಂತ ಹೇಳಿದರೆ ನೀವು 10 ರೂಪಾಯಿನ ಗೌರ್ಮೆಂಟ್ಗೆ ಕೊಡಬೇಕಾಗುತ್ತೆ ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸ್. ಇದಿಷ್ಟೇ ಸ್ನೇಹಿತರೆ, ನಿಮ್ಮ ಲಾಭದಲ್ಲಿ ನೀವು ಕೊಡ್ತಾ ಇದ್ದೀರ. ಹಾಗೆ ನನ್ನ ಕೇಳೋದಾದರೆ ನೀವು ಯಾವ ಫಂಡಪ್ಪ, ನೀ ಇಷ್ಟೊಂದು ಹೇಳ್ತಾ ಇದೆಯಲ್ಲ, ನೀನು ಆಗ್ತಿದೆಯಾ, ನೀನು ಯಾವ ಫಂಡ್ನ ಪ್ರಿಫರ್ ಮಾಡ್ತೀಯ ಅಂತ ಕೇಳಿದ್ರೆ, ನನಗೆ ಪರ್ಸ್ನಲಾಗಿ ಇಷ್ಟ ಆಗೋದು ಇಂಡೆಕ್ಸ್ ಫಂಡ್ ಸ್ನೇಹಿತರೆ. ಇಂಡೆಕ್ಸ್ ಫಂಡ್ ಅಂತ ಹೇಳಿದರೆ ಈಗ ನಮಗೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಅಂತ ಇದೆ, ಇವೆರಡು ಇಂಡೆಕ್ಸ್ ಫಂಡ್. ಇದ್ರ ಮೇಲೆ ಹೂಡಿಕೆ ನನಗೆ ಇಷ್ಟ ಆಗುತ್ತೆ. ಇದರಲ್ಲಿ ಸೆನ್ಸೆಕ್ಸಲ್ಲಿ 30 ಕಂಪ್ನೀಸ್ ಬರುತ್ತೆ, ನಿಫ್ಟಿನಲ್ಲಿ 50 ಕಂಪ್ನೀಸ್ ಬರುತ್ತೆ. ನಾವು 1,000 ರೂಪಾಯಿ ಈ ಇಂಡೆಕ್ಸ್ ಮೇಲೆ ಹಾಕ್ತಾ ಇದ್ದೀವಿ ಅಂತ ಹೇಳಿದರೆ ಈ 30 ಕಂಪ್ನೀಸ್ಗೂ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಹೆಂಗಪ್ಪ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತೇಳಿದರೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಯಾವ್ಯಾವ ಥರ ಇದೆ ಅದೇ ಥರ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ. ಈಗ ಯಾವುದೋ ಕಂಪ್ನಿ ಹೇಗೆ 10%, ಕಂಪ್ನಿ ಬಿಗೆ ಬಂದುಬಿಟ್ಟು 6%, ಕಂಪ್ನಿ ಸಿಗೆ ಬಂದುಬಿಟ್ಟು 3%. ಇದೇ ಥರ ಟೋಟಲಾಗಿ ನಮ್ಮ 30-50 ಕಂಪ್ನೀಸ್ ಇದೆ, ಇದೇ ಥರ ಇದೇ ರೇಷಿಯೋದಲ್ಲಿ ನಮ್ಮ 1,000 ರೂಪಾಯಿ ಡಿವೈಡ್ ಆಗಿ ಆ ಪ್ರತಿಯೊಂದು ಕಂಪ್ನಿಗೆ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. ಯಾಕಪ್ಪ ನನಗೆ ಈ ಇಂಡೆಕ್ಸ್ ಫಂಡೇ ಇಷ್ಟ ಅಂತೇಳಿದರೆ, ಇಂಡೆಕ್ಸ್ ಫಂಡ್ನಲ್ಲಿ ನಮಗೆ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಬರಲ್ಲ. ಏಕೆಂದರೆ ಇದರಲ್ಲಿ ಫಂಡ್ ಮ್ಯಾನೇಜರ್ಸ್ ಮಾಡೋದೇನು ಇಲ್ಲ, ಏಕೆಂದರೆ ಆಲ್ರೆಡಿ ನಮಗೆ 50 ಕಂಪ್ನೀಸ್ ಆಲ್ರೆಡಿ ನಮಗೆ ಇಂಡೆಕ್ಸಲ್ಲಿದೆ. ಆ ಇಂಡೆಕ್ಸಲ್ಲಿರೋ ಕಂಪ್ನಿಗೆ ನಾವು ಜಸ್ಟ್ ಇನ್ವೆಸ್ಟ್ ಮಾಡಬೇಕು. ಈ ಕಂಪ್ನಿಗಳಿಗೆ ನಾವು ಜಸ್ಟ್ ನಮ್ಮ ಹಣನ ತಲುಪಿಸ್ಬೇಕು. ಈ ತಲುಪಿಸೋ ಕೆಲಸನ ಇಲ್ಲಿ ಫಂಡ್ ಮ್ಯಾನೇಜರ್ಸ್ ಮಾಡ್ತಾರೆ. ಇದರಲ್ಲಿ ನಾವು ಜಾಸ್ತಿ ತಲೆ ಓಡಿಸೋದೇನಿಲ್ಲ. ಫಂಡ್ ನಮಗೆ ಸೆನ್ಸೆಕ್ಸ್ ಒಳಗಡೆನೋ ನಿಫ್ಟಿ ಒಳಗಡೆನೋ ಪರ್ಟಿಕ್ಯುಲರಾಗಿ ಎಷ್ಟೋ ದುಡ್ಡು ಹಾಕ್ತೀವಿ, ಅದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಯಾವ್ಯಾವ ಥರ ಇದೆ ಕಂಪ್ನೀಸ್ದು ಆಟೋಮೆಟಿಕ್ಕಾಗಿ ಅದಾಗೆ ಡಿಸ್ಟ್ರಿಬ್ಯೂಟ್ ಹಾಕ್ಕೊಂಡು ನಮ್ಮ ದುಡ್ಡು ಆ ಪರ್ಟಿಕ್ಯುಲರ್ ಪರ್ಸೆಂಟೇಜಲ್ಲಿ ಆಯಾ ಕಂಪ್ನಿನ ಶೇರ್ಸ್ನ ಖರೀದಿ ಮಾಡ್ತಾ ಹೋಗುತ್ತೆ. ಹಾಗೆ ಹೆಂಗಪ್ಪ ಹೇಳ್ತೀಯಾ ಇದರಿಂದ ನಮಗೆ ಚೆನ್ನಾಗಿ ರಿಟರ್ನ್ ಬರುತ್ತೆ ಅನ್ನೋ ಥರ ಕೇಳಿದರೆ, ನೀವು ಇವತ್ತು ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ದಂಗೆ 100 ರೂಪಾಯಿಂದ ಸ್ಟಾರ್ಟ್ ಆಗಿರೋ ಸೆನ್ಸೆಕ್ಸ್ ಇವತ್ತು 40,000 ಅಂದರೆ ನಿಮಗೆ 400 ಟೈಮ್ಸ್
ಜಾಸ್ತಿಯಾಗಿದೆ. ಯಾವ 400 ಟೈಮ್ಸ್ ಏ ನೀವು ಎಷ್ಟು ವರ್ಷದಲ್ಲಿ ಅಂತ ಕೇಳಿದರೆ ಆಲ್ಮೋಸ್ಟ್ ಒಂದು 35 ವರ್ಷದಲ್ಲಿ ನಿಮಗೆ 400% ಜಾಸ್ತಿ ಆಗಿದೆ. ಸೊ ಇದೇ ಪಾಸ್ ಪರ್ಫಾರ್ಮೆನ್ಸ್ ನಮಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಈ 100 440,000 ತನಕ ಬಂದಿರೋ ಸೆನ್ಸೆಕ್ಸ್ನ ಸಿ ಎ ಜಿ ಆರ್ ನೋಡಿದರೆ ಇದು ಕೇವಲ 8% ಅಷ್ಟು ಮಾತ್ರ ಇದೆ. 8% ನಾವು ಅಚೀವ್ ಮಾಡೋಕ್ಕಾಗಲ್ವಾ, ತುಂಬ ಕಷ್ಟನಾ ಅಂತ ನೀವು ಕೇಳಿದರೆ 8% ನಾವು ತುಂಬ ಆರಾಮಾಗಿ ಅಚೀವ್ ಮಾಡುವಂಥ ಟಾರ್ಗೆಟ್. 8%ಇಂದ ಇಷ್ಟೊಂದು ದುಡ್ಡು ನಮಗೆ ರಿಟರ್ನ್ ಆಗುತ್ತಾ ಅಂತ ನೀವು ಕೇಳಿದ್ರೆ ಹೌದು, ನಿಮ್ಮ ಇವತ್ತು 100 ರೂಪಾಯಿ ಆಗ್ತಿದ್ದೀರಾ, ಮುಂದಿನ ವರ್ಷ ಅದು 108 ರೂಪಾಯಿ ಆಗುತ್ತೆ. ಮುಂದಿನ ವರ್ಷ ಈ 108 ರೂಪಾಯಿ ಜೊತೆ ಈ 100 ರೂಪಾಯಿ ಜೊತೆ ಈ 8 ರೂಪಾಯಿಗೂ ನಿಮಗೆ ಬಡ್ಡಿನ ಸೇರಿಸಿ ಕೊಡ್ತಾರೆ. ಅಂದರೆ 116 ರೂಪಾಯಿ 8 ರೂಪಾಯಿಗೆ ಮತ್ತೆ ತಿರ್ಗಾ ಎಷ್ಟಪ್ಪ ಬರುತ್ತೆ ಅಂತ ಹೇಳಿದ್ರೆ ಆ ಅಮೌಂಟ್ನ ಪ್ಲಸ್ ಮಾಡಿ 2ನೇ ವರ್ಷಕ್ಕೆ ನಿಮಗೆ ಎಷ್ಟು ಬರುತ್ತೆ, ಅದನ್ನೇ 3ನೇ ವರ್ಷಕ್ಕೆ ಆ ಟೋಟಲ್ ಅಮೌಂಟ್ನ ಪ್ಲಸ್ 8%. ಇದೇ ಥರ ಕಂಪೌಂಡ್ ಆಗೋದ್ರಿಂದ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟು ಕಡಿಮೆ ಇರುತ್ತೆ. ಅಂದರೆ ಇನ್ನು ಲಾಂಗ್ ಟರ್ಮಲ್ಲಿ, ಅಂದರೆ ಇನ್ನು 15-20 ವರ್ಷದಲ್ಲಿ ನೀವು ಕಂಟಿನ್ಯೂಸ್ ಆಗಿ ಇದೇ ಥರ ಇನ್ವೆಸ್ಟ್ ಮಾಡ್ತಾ ಹೋದರೆ ಆವಾಗ ನಿಮಗೆ ಎಲ್ಲ ಮ್ಯೂಚುವಲ್ ಫಂಡ್ಗಿನ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಕೊಡೋದು ಈ ಇಂಡೆಕ್ಸ್ ಫಂಡ್. ಹಾಗೆ ಇದರಲ್ಲಿ ಎಕ್ಸಿಟ್ ಲೋಡ್ ಕೂಡ ಕಡಿಮೆ. ಸೊ ನಾನು ಇಷ್ಟನ್ನ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಕ್ವರೀಸ್ ಏನಾದರೂ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಆದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.